ಧಾರವಾಡದಲ್ಲಿ ಬಟ್ಟೆ ಅಂಗಡಿಗಳಿಗೂ ತಟ್ಟಿದ ಕರ್ಫ್ಯೂ ಬಿಸಿ. ಬಾಡಿಗೆ ಕಟ್ಟಲಾಗದೆ ಅಂಗಡಿ ಖಾಲಿ ಮಾಡುತ್ತಿದ್ದಾರೆ ಮಾಲೀಕರು. ಜನತಾ ಕರ್ಫ್ಯೂ ಹಿನ್ನೆಲೆಯಿಂದ ಅಂಗಡಿಗಳಿಗೆ ಜನ ಬರ್ತಾ ಇಲ್ಲ. ಜನರು ಬರದೆ ಹೋದ್ರೆ ನಮಗೆ ವ್ಯಾಪಾರ ಆಗ್ತಾ ಇಲ್ಲ. ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳುತ್ತಿದ್ದಾರೆ ಅಂಗಡಿ ಮಾಲೀಕ. ಅಂಗಡಿ ಮಾಲೀಕ ಜುಬೇರ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪ್ರತಿ ತಿಂಗಳು 35,000 ಬಾಡಿಗೆ ಕಟ್ಟಬೇಕು. ಜನರು ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಜನತಾ ಕರ್ಫ್ಯೂ. ಹಾಗಾಗಿ ಅಂಗಡಿ ಖಾಲಿ ಮಾಡುತ್ತಿದ್ದಾರೆ ಮಾಲೀಕ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಒಂದು ಕಡೆ ಧಾರವಾಡದ ಚಿತ್ರಣ, ಮತ್ತೊಂದು ಕಡೆ ಊರು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಬೆಂಗಳೂರು ಬಿಟ್ಟು ಸಿಕ್ಕ ಸಿಕ್ಕ ವಾಹನಗಳನ್ನು ಹತ್ತಿಕೊಂಡು ತಮ್ಮ ತಮ್ಮ ಊರನ್ನ ಸೇರ್ಕೋತಾ ಇದ್ದಾರೆ. 14 ದಿನದ ಕಾಲ ಜನತಾ ಕರ್ಫ್ಯೂ ಇರುತ್ತೆ. ಕೆಲಸ ಇಲ್ಲದೆ ಇಲ್ಲಿ ಏನು ಮಾಡೋದಕ್ಕಾಗುತ್ತೆ? ದಿನಗೂಲಿ ನೌಕರರು ನಾವು ಆ ದಿನ ದುಡಿದ್ರೆ ಆ ದಿನ ಹೊಟ್ಟೆ ತುಂಬುತ್ತೆ. 15 ದಿನ ಮನೆಯಲ್ಲಿ ಕೂತ್ಕೊಂಡ್ರೆ ಹೊಟ್ಟೆ ತುಂಬೋದಾದ್ರೂ ಹೇಗೆ? ಹಾಗಾಗಿ ಊರುಗಳ ಕಡೆ ಮುಖ ಮಾಡ್ತಿದ್ದಾರೆ ತುಂಬಾ ಜನ. ಅದರಲ್ಲೂ ಕೆಲವರಂತೂ ಮನೆ ಮಠ ಖಾಲಿ ಮಾಡ್ಕೊಂಡೇ ಹೊರಡ್ತಾ ಇದ್ದಾರೆ, ಬೆಂಗಳೂರು ಸಹವಾಸವೇ ಬೇಡ ಅಂತ. ಮತ್ತೊಂದು ಕಡೆ ಧಾರವಾಡದಲ್ಲಿ ಬಟ್ಟೆ ಅಂಗಡಿಗೂ ಕೂಡ ಕರ್ಫ್ಯೂ ಬಿಸಿ ಯಾವ ರೀತಿ ತಟ್ಟಿದೆ ಅನ್ನೋದನ್ನ ನೋಡಬಹುದು. ಪ್ರತಿ ತಿಂಗಳು 35,000 ಬಾಡಿಗೆ ಕಟ್ಟಬೇಕು, ಆದ್ರೆ ವ್ಯಾಪಾರ ಆಗ್ತಾ ಇಲ್ಲ, ಯಾಕಂದ್ರೆ ಜನ ಬರ್ತಾ ಇಲ್ಲ, ಸಂಕಷ್ಟದಲ್ಲಿದ್ದೀವಿ ಅಂತ ಅಂಗಡಿ ಮಾಲೀಕ ಜುಬೇರ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಂಗಡಿ ಖಾಲಿ ಮಾಡ್ತಾ ಇದ್ದಾರೆ, ಬಾಡಿಗೆ ಕಟ್ಟೋದಕ್ಕಾಗದೆ ಅಂಗಡಿಯನ್ನ ಖಾಲಿ ಮಾಡ್ತಾ ಇದ್ದಾರೆ. ಇದು ಜನತಾ ಕರ್ಫ್ಯೂನ ಎಫೆಕ್ಟ್. ಬೇರೆ ಬೇರೆ ಊರುಗಳಿಂದ ಜೀವನ ರೂಪಿಸಿಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬಂದವರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.